Humanity is the best religion to mankind. Humanity. ಬಂಟ್ವಾಳ ಬೀಮೂಡ ಗ್ರಾಮದ ಲೀಲಾವತಿ ಬಂಗೇರರವರ ದುರ್ಬಲ ಮನೆಯಿದು. 5 ಸೆನ್ಸ್ ಜಾಗದಲ್ಲಿ 300 ಸ್ಕ್ವೇರ್ ಫೀಟಿನ ಅಡಿಪಾಯವಿಲ್ಲದ ಮಣ್ಣಿನ ಗೋಡೆಯ ಮನೆ ಇನ್ನೂ ರಿಪೇರಿ ಮಾಡುವ ಹಂತದಲ್ಲಿಲ್ಲ. ಮಳೆಗಾಲದ ಮೊದಲು ತುರ್ತಾಗಿ ಇವರಿಗೊಂದು ಹೊಸ ಮನೆಯ ಅಗತ್ಯವಿದೆ. 5 ವರ್ಷ ಮುಂಚೆ ರಸ್ತೆ ಅಪಘಾತದಲ್ಲಿ ಇವರ ಗಂಡ ತೀರಿಕೊಂಡಿರುತ್ತಾರೆ. ಇನ್ಶೂರೆನ್ಸ್ ಅಥವಾ ಯಾವುದೇ ಪರಿಹಾರ ಈವರೆಗೆ ಸಿಗಲಿಲ್ಲ. ರಡ್ಡು ಜೋಕುಲು ಪೊಂಜೋಕುಲು ರಡ್ಡು ಬಂಗೋಡು ಕಲ್ಪೋಡಮ್ಮ ಪಣ್ಣಿ ಕುಂಜಿ ಬಂಗೋಡು ಕಲ್ಪಾಯ ಎಂಕಲ್ನ ಧರ್ಮಸ್ಥಳ ಸೊಸೈದ ಲಾನ್ ಮತ ದೆತ್ತದು ಮತ ಕಲ್ಪಾಯನ ಅಂಚ ಕಲ್ತೇರು ಎಡ್ಡೆ ಕಲ್ತೇರು ಅಣ್ಣ ಒಂಜಿ ಇಲ್ಲದ ಒಂಜಿ ವ್ಯವಸ್ಥೆ ಬಂಡ ಎಂಕ ಭಾರಿ ಬಂಗ ಜೋಕುಲು ಇಲ್ಲದ ಒಂಜಿ ಭಾರಿ ಇನ್ನೊಂತೇರು ಒಂಜಿ ಇಲ್ಲಾವಡಮ್ಮ ಹೆಂಚಿನ ಮನ್ಪುಣಿ ಸಾಲ ಮೂಲ ಮನ್ಪೇರು ಎಂಕ ಸಾಧ್ಯ ಹೆಜ್ಜಿ ಏನು ಪಂಡಂತೆ ನಿಕ್ಲು ರಡ್ಡು ಪೊಂಜೋಕ್ಲು ಏನು ದಾದ ಅನ್ಪುಣಿ ಸಾಲ ಮಂತಣ್ಣ ಎಂಚ ಬೋಟುನಿ ಪಂಡದು ಪಂಡಂತೇನು ಏನು ಬದುಕು ಓದಿನೇ ಬಂಡಾಳ ಏನು ನಿರಕರೆ ತಕ್ಲಿನ ಬಂಡದು ಎಂಕ್ಲು ಹಕ್ಲು ಹತ್ತಣ್ಣ ಏನು ತೋರ್ತು ದಾಳಿ ಅದು ಓದುವೆ ಮರಳು ನಂಚಿನಿ ಬಾಕ್ಲು ಮಾತ ಓದುತ್ತುಡು ಆ ಬಾಕ್ಲು ಮತ್ತು ಆರೆ ತಿತ್ತಿಲ್ಲದನ್ನು ಎಂಕು ಮಂತು ಕೊರಿಯರು ಬಾಕ್ಲು ಪೋಯಿನಿ ಎಂಕು ಅಂಜೆ ಇತ್ತೆ ಇಲ್ಲದಲಂಚೇನಿ ಮತ್ತೆ ನಿರಕಾರ ತಕ್ಲು ಎಂಕ್ಳಿಗೆ ನಿರಕಾರ ಪಂಡ ಆತ ಎಡ್ಡೆಡುಂಡು ಎಂಕ್ಲೆ ಅವುದಲ್ಲ ತೊಂದರೆ ಹೆಜ್ಜಿ ಪೊಣ್ಣು ಮಲ್ಲಾಲು ಲಾನ್ ದೆತ್ತದು ಕಲ್ತೀನಿ ಆ ಲಾನ್ ದೆತ್ತಿನ ಐಕೆ ಅಲ್ಲ ಸಂಬಳ ಮಾತ ಅಲ್ಲ ಜೀವನ ಅಲ್ಪ ಖರ್ಚಿಗಿಲ್ಲ ಲಾನ್ ತಂದು ಸಂದಾಯ ಸರಿಯಾಗ್ಬಣ್ಣು ಎಲ್ಲಿ ಅಲ್ಲ ಅಂಚೇನಿ ಕಲ್ತಿನೇ ತಕ್ಕಲ್ಲ ತಿಕ್ಕೀಜಿ ಬೇಲೆ ಎಲ್ಲಿ ಮಟ್ಟದ ಇಲ್ಲಲ್ಲಿ ಕುಲ್ನೇಕ್ ಪಂಡದು ಪೋಪಾಲು ಅವಳ ಖರ್ಚಿಗೆ ಹಾಪಣು ಪಯರ ಬರಿ ಎಂದೆ ಹಾಪಣು ಅಂದರೆ ಇಂಕ ಹುಷಾರಿಜ್ಜ ಬೇಲೆ ಪೋನ್ತೇನೆ ಬೇಲೆ ಪೋನಾಗ ಇಂಕ ದಮ್ಮು ದಮ್ಮುದಂದು ಅಂಚ ಬೇಲೆ ಅನ್ ಬಿಡಿಯೇನು ದಮ್ಮು ಅರ್ಪಣ ಮಾಡುದು ಹೋಟೆಲ್ದ ಬೇಲೆ ಪೋನ್ತೇನೆ ಬೇಲೆ ಆಪುಜಿ ಪಂಡದು ಬಿಡಿಯೇನು ಬೊಕ್ಕಲ ಇತ್ತೆಲ್ಲ ಲೆಪ್ಪೇರೆ ನಾನು ಇಂಕ ಆಪುಜಿಂದೇ ಪಂಡದೆ ಅಂಕುಲ್ದೈತೆ ಅಂಚ ನಿಂಕ ಮಸ್ತು ಮಂಡೆ ಹೆಚ್ಚಾಪಣ ಇಂಕ ಎನ್ನ ಜೀವನದಾದ ಪಂಡದು ಮಂಡೆ ಹೆಚ್ಚಾಪಣ ನೆನಪಿನಾಗ ದುಃಖಲ ಬರ್ಪಣ ಇಂಕ ಅಂಚ ಎಂಕೊಂಜಿ ಇಲ್ಲದೊಂಜಿ ಆಸ್ರೆ ಇಮಾಂಟಿ ಇಟ್ಟಿಡ್ದು ಎಂಕ್ ಟ್ರಸ್ಟ್ ಇದ್ದು ಒಂಜಿ ಇಲ್ಲು ಮಂತು ಕೊರ್ಪೆ ಬಂಡದು ಬೈದೇರಿ ಇಂಕ್ ಸಾಯರ್ಥ ಮಂತು ಕೊರ್ಪೆ ಎಂಕ್ಲು ಆಯ್ನ ತೀರಿ ಗೊಂಜಿ ಇಲ್ಲು ದೇವಸ್ಥೆ ಮಂತು ಕೊರ್ಪ ಅಂದ ದಾನ್ನ ದೇವೇರ್ನಂದು ಎಂದು ಪಣೋಡ ಎಂಕ್ ದೇವೇರ್ ಲೆಕ್ಕ ಎಂಕ್ ಬತ್ತೇರು ಅಂಚಾನು ದೇವೇರ್ನೇ ಸಾಯರ್ಥ ಅಂದು ಪಣಲು ಯಾತಿ ಎಂಕ್ ಮನೆ ಕಿಟಕಿಗಳನ್ನು ಸಹ ಸರಿಪಡಿಸುವ ಶಕ್ತಿ ಈ ಬಡತಾಯಿಗೆ ಇಲ್ಲವಾಗಿದೆ. ತಾತ್ಕಾಲಿಕ ಹೊದಿಕೆ ಹಾಕಿ ಇವರು ಸುಧರಿಸಿಕೊಳ್ಳುತ್ತಿದ್ದಾರೆ. ಮನೆ ಗೋಡೆಗಳು ಮೇಲಿಂದ ಕೆಳಗೆ ಬಿರುಕು ಬಿಟ್ಟಿವೆ. ಈ ಮಳೆಗೋ ಮುಂದಿನ ಮಳೆಗೋ ಬೀಳುವ ಹಂತದಲ್ಲಿವೆ. ಮನೆ ಪಕ್ಕಾಸು ರೀಪುಗಳು ಶಿಥಿಲಗೊಂಡಿವೆ. ಮಣ್ಣಿನ ಗೋಡೆಗೆ ಅಲ್ಲಲ್ಲಿ ಸಿಮೆಂಟ್ ತೇಪೆ ಹಾಕಿ ಇವರಿಗೆ ಸಾಕಾಗಿದೆ. ಕೆಲ ಸಮಯದ ಮುಂಚೆ ತಗಡು ಶೀಟು ಹಾಕಿ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ಮಾಡಿಕೊಂಡಿದ್ದಾರೆ. ಆದರೆ ಇವರಿಗೆ ಶಾಶ್ವತ ಪರಿಹಾರ ಬೇಕಾಗಿದೆ. ಲೀಲಾವತಿ ಬಂಗೇರರವರಿಗೆ 2 ಹೆಣ್ಣು ಮಕ್ಕಳು. ಮಕ್ಕಳ SSLC ವಿದ್ಯಾಭ್ಯಾಸದವರೆಗೆ ಇವರ ಮನೆಯಲ್ಲಿ ವಿದ್ಯುತ್ ಸಂಪರ್ಕವೇ ಇರಲಿಲ್ಲ. ಚಿಮಣಿ ದೀಪದಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸದಲ್ಲಿ ಈ ಹೆಣ್ಣು ಮಕ್ಕಳು ಸಾಧನೆಗೈದಿದ್ದಾರೆ. ಕಿರಿಯ ಮಗಳು ದೀಕ್ಷಾ SSLC ಶೇಕಡ ಅಂಕ ಪಡೆದು BCA ಪದವಿ ಪಡೆದಿದ್ದಾರೆ. ಹಿರಿಯ ಮಗಳು ದೀಪ್ತಿ SSLC 82% ಅಂಕ ಪಡೆದು ಫಾರ್ಮಸಿಯಲ್ಲಿ ಮಾಸ್ಟರ್ ಡಿಗ್ರಿ ಪಡೆದಿದ್ದಾಳೆ. ಕಡು ಬಡತನದ ಮಧ್ಯೆ ಹೊಟ್ಟೆ ಹಸಿವಿಗಿಂತ ಶಿಕ್ಷಣದ ಹಸಿವು ನೀಗಿಸುವುದೇ ಇವರ ಗುರಿಯಾಗಿತ್ತು. ಆದ್ದರಿಂದ ಬ್ಯಾಂಕ್ ಸಾಲ ಮಾಡಿಯಾದರೂ ಶಿಕ್ಷಣದಲ್ಲಿ ಈ ಹೆಣ್ಣು ಮಕ್ಕಳು ಸಾಧನೆಗೈದಿದ್ದಾರೆ. ಆದರೆ BCA ಡಿಗ್ರಿ ಪಡೆದ ದೀಕ್ಷರವರಿಗೆ ಅರ್ಹತೆಗೆ ತಕ್ಕ ಉದ್ಯೋಗವಿಲ್ಲ. ದೀಪ್ತಿಯವರು ದುಡಿದ ಹಣವೆಲ್ಲ ತನ್ನ ಹಾಸ್ಟೆಲ್ ಹಾಗೂ ಬ್ಯಾಂಕ್ ಸಾಲ ಭರಿಸುವುದರಲ್ಲಿಯೇ ಭರಿದಾಗುತ್ತಿದೆ. ತನ್ನ ಮಕ್ಕಳ ಮದುವೆಯ ಜವಾಬ್ದಾರಿ ಸಹ ಲೀಲಾವತಿಯವರ ಮೇಲಿದೆ. ಮನೆ ರಿಪೇರಿಗೆ ಸ್ವಸಹಾಯ ಸಂಘದಿಂದ ತೆಗೆದ ಸಾಲ ಹಾಗೂ ಶಿಕ್ಷಣಕ್ಕೆ ತೆಗೆದ ಸಾಲದಿಂದಾಗಿ ಹೊಸ ಮನೆ ಕಟ್ಟುವ ಇವರ ಕನಸು ಕನಸಾಗಿಯೇ ಉಳಿದಿದೆ. ಇವರ ಕನಸು ನನಸಾಗಿಸಲು ತಾವೆಲ್ಲರೂ ನಮ್ಮ ಜೊತೆ ಸೇರಬೇಕಾಗಿದೆ. ಬಡತನದ ಮಧ್ಯೆ ಕಷ್ಟಪಟ್ಟು ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸೂಕ್ತ ಕೆಲಸ ಸಿಗುವ ಬಗ್ಗೆ ನಮ್ಮ ಸಮಾಜ ಮತ್ತು ನಮ್ಮ ನಾಯಕರು ಚಿಂತಿಸಬೇಕಾಗಿದೆ. ನಮ್ಮ ನಾಯಕರಿಗೆ ಈ ಬಗ್ಗೆ ಚಿಂತಿಸಲು ಆ ಭಗವಂತ ಶಕ್ತಿ ಕೊಡಲಿ ಎಂಬುದು ನಮ್ಮ ಪ್ರಾರ್ಥನೆ. ನಮ್ಮ ಯುವಜನತೆ ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಹಲವು ಯುವಕ ಯುವತಿಯರು ನಿರುದ್ಯೋಗದಿಂದಾಗಿ ದಾರಿ ತಪ್ಪುತ್ತಿದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ ಯುವಜನತೆಯ ದಾರಿ ತಪ್ಪಿಸುವವರು ಹಲವರಿದ್ದಾರೆ.
ಈ ಬಗ್ಗೆ ಖಂಡಿತವಾಗಿಯೂ ನಮ್ಮ ಯುವಜನತೆ ಚಿಂತಿಸಬೇಕಾಗಿದೆ. ಈ ಬಗ್ಗೆ ನಮ್ಮ ಮಾಧ್ಯಮಗಳು ಹೆಚ್ಚೆಚ್ಚು ಚರ್ಚೆ ನಡೆಸಬೇಕಾಗಿದೆ. ಎನ್ನ ಖಂಡಣಿ ತೀರ್ದೇರು ತೀರ್ದು 500 ಸಾಂಡ್ ಆರು ನೆಟ್ಟು ಎಕ್ಸಿಡೆಂಟ್ ಆದು ತೀರ್ದಿನಿ ಐತ ಬಗ್ಗೆ ದಲ ತಿಕ್ಕಿ ಜೀತ ನೆಟ್ಟ ಇಲ್ಲು ಮಸ್ತು ಉಂದುವಾತುಂಡು ಮಣ್ಣದ ಗೋಡೆದ ಇಲ್ಲು ಅವು ತೋರಿಯರ್ಲ ಮರಿಯಲ್ಲದ ಟೈಮ್ ತೋರ್ಂಡು ಇಂಕ್ಲಿಗೆ ಇಲ್ಲು ಒಂಜಿ ಆವಡು ಪಂಪಣ ಒಂಜಿ ಇಂದಿತ್ತಿನ ಇಂಕ್ಲಿಗೆ ನಿರಕ್ಕರಿ ಪಂಡ ಮಮದಕ್ಕ ಜೆಸ್ಸಿ ಅಣ್ಣಿ ಗೀತಕ್ಕ ಮತ್ತು ಇಂಕ್ಲಿ ಎಡ್ಡಲ್ಲಿ ನಿರಕರೆ ಇಂಕ್ಲಿ ಜಾತಿ ಭೇದ ಆತ ದಾಲ ಹೆಜ್ಜೆ ಇಂಕ್ಲಿಗೆ ಆತಿ ಎಡ್ಡೆಡೆ ಇಂಕ್ಲು ಉಲ್ಲ ನಿಟ್ಟಿ ಅಕ್ಲಿನ ಪಂಡಿದೆ ಇಂಕ್ಲಿಗೆ ಒಂತೆ ಸಹಾರ್ಥ ಅಕ್ಲಿನ ಪಂಡದು ಇಂಕ್ ಎನ್ನ ಕಷ್ಟೋಗು ಅಕ್ಲೆ ಪರಿಹಾರ ಇಂಕ್ಲಿಗೆ ಕೊರ್ತೀರಿ ಇಂಕ್ಲಿಗೆ ಅನ್ನ ಆಯ್ ಸಮಾಧಿ ಸಮಾಧಿ ಹಿಡಿಟ್ ಭಾರಿ ಇಂಕ್ ಹೆಲ್ಪ್ ಮಂತೆ ಇನ್ನು ಜೋಕುಲು ಕಲ್ಪನೆ ಆಗಲ್ಲ ಬಕ್ಕ ಇಂಕ್ ಇಲ್ಲದ ನೇಕ್ಲ ಭಾರಿ ಹೆಲ್ಪ್ ಮಂತೆ ಆ ಜೋಕುಲೆ ಎಡ್ಡೆ ಕೊರೋಡ್ನೇ ಅನ್ನಟ್ಟು ನೆಕ್ಲಿಲ್ಲ ಆತಿ ದೇವಡ್ಡಯನ ಆತಿ ನಟ್ಟೊಂದಿಲ್ಲ. ಸ್ಥಳೀಯ ಸಮದ್ ಸಾಹೇಬರು ಇವರ ಮಕ್ಕಳ ಶಿಕ್ಷಣಕ್ಕಾಗಿ ತನ್ನಿಂದಾದ ಕೊಡುಗೆಯನ್ನು ನೀಡಿದ್ದಾರೆ. ಅವರಿಗೆ ಲ್ಯಾಪ್ಟಾಪ್ ಅನ್ನು ಒದಗಿಸಿಕೊಟ್ಟಿದ್ದಾರೆ. ಇವರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುತ್ತಾರೆ. ಲೀಲಾವತಿ ಅಮ್ಮನವರಿಗೆ ಇರುವ ಜಾಗ ಬರೇ 5 ಸೆನ್ಸ್, ಆದರೆ ಆ ಅಲ್ಪ ಜಾಗದಲ್ಲೂ ಸಮದ್ ಸಾಹೇಬರ ಮನೆಗೆ ಹೋಗಲು ಜಾಗ ನೀಡಿರುತ್ತಾರೆ. ಈ ಪುಟ್ಟ ಗ್ರಾಮದಲ್ಲಿರುವ ಈ ಸೌಹಾರ್ದತೆ ನಮಗೆ ಮಾದರಿಯಾಗಲಿ. ನಮ್ಮ ದೇಶ ಸೌಹಾರ್ದತೆಯ ಪ್ರತೀಕ. ಲೀಲಾವತಿ ಅಮ್ಮ ಸಮದ್ ಸಾಹೇಬರಂತಹ ಜನರಿಂದ ನಮ್ಮ ದೇಶ ಪ್ರಪಂಚದ ವಿಭಿನ್ನ ಹಾಗೂ ಗೌರವಾನ್ವಿತ ದೇಶವಾಗಿದೆ. ಲೋನ್ ಅವು ಒಂದು ಬೋಲ್ ಮಲ್ತು ಎಡ್ಡೆ ಕಲ್ಪದೇರಿ ಇತ್ತೆ ಒತ್ತಿಗೆ ಬ್ಯಾಂಗ್ಳೂರು ಕೆಲಸ ದಿಕ್ಕದನ್ರಿ ಅವು ಲೋನ್ಗಿಲ್ಲ ಅಲ್ಲ ಬಂಜಿಗಿಲ್ಲ ರೂಮ್ಗಿಲ್ಲ ಸರಿ ಹಾಕೊಂಡು ಬಕ್ಕ ಇಂಬೇರು ರಡ್ಡು ಬೀರಿ ಕಟ್ಟಿವೇರಿ ಹೋಟ್ಲ ಪೋಂತಿತ್ತೇರಿ ಅವ್ರು ಹಿಂಗೆ ಕೈಟ್ ಕಾರ್ಡ್ ಉಬ್ಬೇಸ ಪುರ ಶುರು ಅದು ಅವ್ರು ಒಂದು ಮಲ್ತಿಗೇರಿ ಕೈದು ಮಲ್ತಿಗೇರಿ ಅಂಡ್ಲ ಇತ್ತೆ ಇಲ್ಲಿ ದಾಲಜ್ಜಿ ತೋರುಂಡು ಒಂದು ಒಂಜಿ ಬಾಗಿಲು ಓದಿತ್ತಂಡು ಅವ್ರು ಯಾನ್ ಸರಿ ಮಲ್ಪಾದ ಬರೆಯ ಇತ್ತೆ ಇಂಚಿನ ಮಲ್ಪರಲ ಎನ್ನಿಕಲ್ಲ ಸಹಾಯ ಅರ್ಥೋಡು ಎಂಕಲು ಪೂರ ಒಟ್ಟಿಗೆ ಕೂಡ್ದು ಐನಂಜಿ ಸರಿ ಮಲ್ತು ಕೊರಡುಂದು ಎಂಕಲ್ನ ಇನತ್ತಿ. ಕೂಲಿ ಕೆಲಸ ಹಾಗೂ ಬೀಡಿ ಕಟ್ಟಿಕೊಂಡು ಬದುಕು ಕಟ್ಟಿರುವ ಲೀಲಾವತಿಯವರು ಸ್ವಾವಲಂಬಿಯಾಗಿದ್ದರು. ಆದರೆ ಇತ್ತೀಚೆಗೆ ಅವರ ಆರೋಗ್ಯ ಕೈಕೊಟ್ಟಿದೆ. ಇನ್ನು ದುಡಿಯಲು ಅವರಿಗೆ ಅಸಾಧ್ಯ. ಲೀಲಾವತಿಯವರ ಹೊಸ ಮನೆ ಆಗುವವರೆಗೂ ಸ್ಥಳೀಯರಾದ ಜೆರಾಲ್ಡ್ ಮತ್ತು ಎವ್ಲಿನ್ ರವರು 6 ತಿಂಗಳ ಅವಧಿಗೆ ತಮ್ಮ ಖಾಲಿ ಇರುವ ಮನೆಯಲ್ಲಿ ಇವರಿಗೆ ಧರ್ಮಾರ್ಥ ವಾಸ್ತವ್ಯ ಹೂಡಲು ಅವಕಾಶ ಕಲ್ಪಿಸಿದ್ದಾರೆ. ನಾನು ಈ ಲೀಲಕ್ಕ ಅವರನ್ನು 29 ವರ್ಷದಿಂದ ನೋಡ್ತೇನೆ. ಒಳ್ಳೆ ಫ್ಯಾಮಿಲಿ. ಅವರ ಗಂಡ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿ ಹೋಗಿದ್ದಾರೆ. ಅವರಿಗೆ ಏನೂ ಸಿಗಲಿಲ್ಲ. ಭಾಳ ಕಷ್ಟಪಟ್ಟು ಹೋಟೆಲ್ನಲ್ಲಿ ಕೆಲಸ ಮಾಡಿ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಕಲಿತಿದ್ದಾರೆ. ಅವರು ಕಲಿಸಿದ್ದಾರೆ. ನೀವು ಇವರಿಗೆ ಒಂದು ಪಾಪ ಒಂದು ಮನೆ ಕಟ್ಟಿಕೊಟ್ಟರೆ ಒಳ್ಳೆಯದಿತ್ತು. ಹಾಗೆ ಮತ್ತು ಅವರ ಪರಿಸ್ಥಿತಿ ಭಾಳ ಹಾಳಿದ್ದೆ. ಗೋಡೆಯೆಲ್ಲ ಕುಸಿದು ಹೋಗಿದೆ. ನಾನು ಅಲ್ಲಿ ಹುಷಾರಿಲ್ಲ ಟೈಮ್ನಲ್ಲಿ ನಾನು ಹೋಗಿದ್ದೆ. ಅಲ್ಲಿ ಅಲ್ಲಿ ನೋಡುವಾಗ ಅವರ ಪರಿಸ್ಥಿತಿ ಭಾಳ ಕಷ್ಟ. 1 ಪೈಸೆ ಅವರಿಗೆ ಇದು ಇಲ್ಲ. ಹೋಟೆಲ್ನ ಈಗ ಮನೆಯಲ್ಲಿ ಇದ್ದಾರೆ. ಸ್ವಲ್ಪ ಬೀಡಿ ಕಟ್ತಾಳೆ. ನಮ್ಮ ಬಂಟ್ವಾಳ ಹ್ಯುಮ್ಯಾನಿಟಿ ತಂಡ ಶ್ರಮದಾನದ ಮೂಲಕ ಈ ಹೊಸ ಮನೆ ಯೋಜನೆಯ ಜವಾಬ್ದಾರಿಯನ್ನು ವಹಿಸಿದೆ. ಈ ಯೋಜನೆಯ ಅಂದಾಜು ವೆಚ್ಚ ಸುಮಾರು 4 ಲಕ್ಷ ರೂಪಾಯಿ. ಸೌಹಾರ್ದತೆಗೆ ಸಾಕ್ಷಿಯಾದ ಸಮಾಜಕ್ಕೊಂದು ಉತ್ತಮ ಸಂದೇಶ ನೀಡಲಿರುವ ಈ ಯೋಜನೆಗೆ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಿದ್ದೇನೆ. ನಾವು ಹ್ಯುಮ್ಯಾನಿಟಿಯ ಮುಖಾಂತರ ಜಾತಿ ಧರ್ಮ ಭೇದ ಭಾವ ಎಂಬ ಚೌಕಟ್ಟನ್ನು ಬಿಟ್ಟು ಭಾರತೀಯರೆಂಬ ಹೆಮ್ಮೆಯೊಂದಿಗೆ ಮನುಷ್ಯತ್ವವೇ ನಮ್ಮ ಧರ್ಮ ಎಂಬ ಧ್ಯೇಯದೊಂದಿಗೆ ಹಲವು ಅಸಹಾಯಕರಿಗೆ ಸಹಾಯ ಹಸ್ತ ಚಾಚಿದ್ದೇವೆ. ತಾವು ಸಹ ಇದೇ ರೀತಿ ನಮ್ಮ ಜೊತೆ ಸೇರಬೇಕಾಗಿ ತಮಗಿದು ಪ್ರೀತಿಯ ಆಮಂತ್ರಣ. ಈ ಯೋಜನೆಯ ಪ್ರಗತಿಯನ್ನು ಪೋಸ್ಟರ್ಗಳ ಮೂಲಕ ಹ್ಯುಮ್ಯಾನಿಟಿ ಮಾಧ್ಯಮದಲ್ಲಿ ಪ್ರಕಟಿಸಲಾಗುವುದು. ₹1,000 ಹೆಚ್ಚಿನ ನೆರವು ನೀಡಿದ ದಾನಿಗಳ ಹೆಸರು, ಹಾಗೆಯೇ ₹5,000 ಹೆಚ್ಚಿನ ನೆರವು ನೀಡಿದ ದಾನಿಗಳ ಹೆಸರು ಹಾಗೂ ಭಾವಚಿತ್ರವನ್ನು ನಮ್ಮ ಮಾಧ್ಯಮದ ಮೂಲಕ ಪ್ರಕಟಿಸಿ ಬೇರೆಯವರಿಗೂ ಪ್ರೇರಣೆ ಸ್ಫೂರ್ತಿ ನೀಡಲು ಪ್ರಯತ್ನಿಸುವೆವು. ನಮ್ಮ ಜೊತೆ ಸೇರಿ ಈ ಸುಂದರ ಯೋಜನೆಗೆ ಕೈಜೋಡಿಸಲು ಇಚ್ಛಿಸುವವರು
ವಾಟ್ಸಪ್ ಮುಖಾಂತರವೇ ನಮ್ಮನ್ನು ಸಂಪರ್ಕಿಸಬೇಕಾಗಿ ವಿನಂತಿ. ನಮ್ಮ ವಾಟ್ಸಪ್ ಸಂಖ್ಯೆ 9480202111. ಬರುವ ಮುಂಗಾರಿನ ಮೊದಲು ಲೀಲಾವತಿಯವರಿಗೊಂದು ಸೂರು ಕಲ್ಪಿಸುವುದು ನಮ್ಮ ಛಲ. ನಮ್ಮ ಈ ಛಲಕ್ಕೆ ನಿಮ್ಮ ಸಹಕಾರವೇ ಬಲ. ನಮಸ್ಕಾರ.